ಕಾಟಿಪಳ ಮಂಗಳೂರಿನಲ್ಲಿ ಹಂಪನಗಟ್ಟೆ ಹೇಗೋ ಈ ಪ್ರದೇಶದಲ್ಲಿ ಕಾಟಿಪಳ ಗಣೇಶಪುರ ದೇವಸ್ಥಾನ ಅದು ಶಕ್ತಿ ಕೇಂದ್ರ ಭಕ್ತಿ ಕೇಂದ್ರವಾಗಿ ಬೆಳಗಿದ್ದಿದ್ದರೆ ಅದರ ಕಾರಣೀಭೂತ ಪಟೇಲ್ ಭೂತ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ. ಕೆಲವರು ಹೇಳುವಂತೆ ಕೆಲವರ ಸ್ವಭಾವ ಬಿಲಿಯಂಗಲ್ಲಿರುವ ಕಪ್ಪನ್ನು ವೈಭವೀಕರಿಸುವಂಥದ್ದು, ನಮಗೆ ಅದರ ಅವಶ್ಯಕತೆ ಇಲ್ಲ. ನಮ್ಮೆಲ್ಲರ ಜೀವನದ ಹಾರಿಯಲ್ಲಿ ಕಪ್ಪುಗಳು ಇದ್ದದ್ದು, ಆದರೆ ಜೀವನದ ಸಾಧನೆ ಕರ್ಮಪೂಜ್ಯ ಪೇದಾವರ್ಷಿಗಳಿಗೆ ಅತ್ಯಂತ ಪ್ರಿಯರು ಪಟೇಲ್. ಅದು ನಾನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಗೌರವಿಸುವುದರಲ್ಲಿ, ಒಬ್ಬ ವ್ಯಕ್ತಿಯನ್ನು ಸಮಾಜಮುಖಿಯಾಗಿ ಪರಿವರ್ತಿಸುವಲ್ಲಿ, ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವ್ಯವಸ್ಥೆಯನ್ನು ತನ್ನ ಹುಟ್ಟೂರಿನ ಒಂದು ವ್ಯವಸ್ಥೆಗಳಿಗೆ ಜೋಡಿಸುವ ನೆಲೆಯಲ್ಲಿ ಯಾವುದೇ ರೀತಿಯ ಅಹಂ ಅಥವಾ ಯಾವುದೇ ರೀತಿಯ ಸ್ತರ ಅಥವಾ ಯಾವುದೇ ರೀತಿಯ ಭೇದ ಭಾವ ಯಾವುದನ್ನು ಯೋಚನೆ ಮಾಡಬೇಕು. ಇವತ್ತು ಹೇಳ್ತೇವೆ ಇಲ್ಲಿ ಪ್ರತಿಯೊಂದಿದ್ದಾರೆ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ, ಅಂದರೆ ಮೇಲ್ನರಿವೆ ಅಥವಾ ಕೀಳರಿವೆ, ಇನ್ಫೀರಿಯಾರಿಟಿ ಅಥವಾ ಸುಪೀರಿಯಾರಿಟಿ, ಎರಡು ಕಾಂಪ್ಲೆಕ್ಸ್ಗಳ ಮಧ್ಯದಲ್ಲಿ ಕೊಳಗಾಡ್ತಾ ಇದ್ದೇವೆ ನಾವು. ನಾವಾಗಿ ನಮ್ಮ ಮಕ್ಕಳಾಗಿ ಯಾವುದು ಕಾಂಪ್ಲೆಕ್ಸ್ ಅಥವಾ ಯಾವುದೇ ರೀತಿಯ ಈ ಮೇಲು ಕೀಳಿನ ವ್ಯವಸ್ಥೆ ಇಲ್ಲದೆ ತನ್ನನ್ನು ಸಮಾಜಮುಖಿಯಾಗಿ ಒಂದು ವ್ಯವಸ್ಥೆಗೋಸ್ಕರ ತೊಡಗಿಸಿಕೊಂಡವರು ಪಟೇಲ್. ಎಲ್ಲರನ್ನೂ ಕಾಣ್ತಿದ್ರು, ಎಲ್ಲರಿಗೂ ಕೈ ಮುಗಿತಾ ಇದ್ರು. ಇದು ಯಾರೊಂದು ಪಟೇಲಿನ ಅತಿವಿನಯ ಯಾವುದಕ್ಕೋಸ್ಕರ? ಗಣೇಶಪುರ ದೇವಸ್ಥಾನಕ್ಕೋಸ್ಕರ, ಯಾವುದಕ್ಕೋಸ್ಕರ? ಸಮಾಜದ ಬೇರೆ ಬೇರೆ ನೆಲೆಗಳ ಅಭಿವೃದ್ಧಿಗೋಸ್ಕರ. ನಾನು ಕೇಳಿಕೊಂಡಿದ್ದೇನೆ ಬಹುಶಃ ಇಲ್ಲಿ ಕೋರ್ಟಲ್ಲಿ ಆಗುವಾಗ ಹೋರಾಟದ ಭೂಮಿಕರು ನಾವೆಲ್ಲ, ನಾನು ಮಂಗಳೂರಿಗೆ ಬರಲಿಲ್ಲ, 78 ಇಸ್ವಿ ಇರ್ತದೆ. ಸುಮಾರು 3-5 ದಶಕದ ಹಿಂದೆ ವೈಯಕ್ತಿಕವಾಗಿ ನನ್ನಂತರ ನೀವೆಲ್ಲ ಸಾವಿರಾರು ಜನ ಇದ್ದಾರೆ. ಈ ವ್ಯವಸ್ಥೆಗೆ, ಸಮಾಜದ ವ್ಯವಸ್ಥೆಗೆ ಧುಮುಕಬೇಕಾದ್ರೆ ಆರಂಭ ನನ್ನ ಸಾಮಾಜಿಕ ಜೀವನ ಮಹಾಮಾಯಿ ದೇವಸ್ಥಾನ. ಅಲ್ಲಿ ಪ್ರಥಮವಾಗಿ ನಾಯಕರ ಮುಂದೆ ಮಾತಾಡಿದೆ. ಬಹುಶಃ ಎರಡನೆಯದಾಗಿ ಪೂಜ್ಯ ಹೆಗಡೆಯವರ ಜೊತೆಗೆ ಕುಳಿತುಕೊಂಡು ಎರಡು ಮಾತಾಡುವಂಥ ಅವಕಾಶ ಅದು ಕಲ್ಪಿಸಿದ್ದು ಪಟೇಲರು. ಆ ಮುಖೇನ ನಾನು ಇವತ್ತು ಸಾಹಿತ್ಯ ಪರಿಷತ್ತು ಆವಾಗ ಯಾವುದಿಲ್ಲ ಈ ಸ್ಥಳಕ್ಕೆ ಬಂದಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಗಣಪತಿ ಎನ್ನುವ ನೆಲೆಯಲ್ಲಿ ಒಂದು ಇಲಿ ನಿಮ್ಮ ಕೈಯಲ್ಲಿ ಆಗಬೇಕು ಅಂತ 3-3.5 ದಶಕದ ಹಿಂದೆ ಮಾಡಿದ್ದು ಅದು ಪಟೇಲರು. ಹಾಗಾಗಿ ಸಮಾಜ ಮುಖ್ಯವಾಗಿ ಬದುಕಿತ್ತು. ಅಂದರೆ ಹೆಚ್ಚು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಇವತ್ತು ಅವರ ಜೀವನ ಪಥದ ಕೆಲವೇ ಕೆಲವು ದಾಖಲೆಗಳು, ಎಲ್ಲ ಇಲ್ಲ ಇದ್ದಾಗ ಕೆಲವೇ ಕೆಲವು ದಾಖಲೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆಯೋ ಅಥವಾ ನಮ್ಮೆಲ್ಲರ ಜೀವನಾನುಭವಕ್ಕೆ ಅವರು ಮಕ್ಕಳು ಇಟ್ಟಿದ್ದಾರೆ. ನಮ್ಮ ಅನುಭವಕ್ಕೆ 5 ದಶಕಗಳ ಹಿಂದಿನ ಪೇಜಾವರ್ಷಿಗಳ ತುಲಾಭಾರದ ಚಿತ್ರಣ ಪಟೇಲರ ಮನೆಯಲ್ಲಿ ಇದೆ ಅಂತ ಹೇಳಿದರೆ ನಾವು ಬಹಳ ಆಮೇಲೆ ಹೇಳಿಕೊಡ್ತೇವೆ. ಕುರೂರು ಅವರು ಬಂದರು, ಪಟೇಲರ ಅತ್ಯಂತ ನಿಕಟವರ್ತಿಗಳಲ್ಲಿ ಒಬ್ಬರು. ನಾವು ಹೇಳ್ತೇವೆ ನಮ್ಮಿನ ಅಂತ, ಇದನ್ನೆಲ್ಲವನ್ನು ಪಟೇಲರು ಮೊದಲೇ ಸಾಧಿಸ್ತಾರೆ ಅಂತ ಹೇಳುವಂಥದ್ದನ್ನು ಆ ಕಪ್ಪು ಬಿಳುಪಿನ ಚಿತ್ರ ಅದು ಸಾಬೀತುಪಡಿಸ್ತಾ ಇದೆ. ಬಂದು ಒಬ್ಬ ವ್ಯಕ್ತಿಯನ್ನು ಹೇಗೆ ಬಂಧನದಲ್ಲಿ ಇಟ್ಕೊಳ್ಬೋದು ಸಮಾಜಕ್ಕೋಸ್ಕರ? ಇವತ್ತಿನ ಗಣೇಶಪುರ, ಇವತ್ತಿನ ಕಾಟಿಪಳ್ಳ ಅಲ್ಲ, ಆಗದ ಕಾಲ. ಬರೀ ಬೋಳಗುಡ್ಡೆ, ಬಹುಶಃ ಬರೀ ಕಾಡು ಪ್ರಾಣಿಗಳು ಮೇಯ್ತಾ ಇದ್ದಂಥ ಸ್ಥಳ. ಇನ್ನೊಂದು ಕಡೆಯಲ್ಲಿ 3-3 ಬೆಳೆ ಬೆಳೆಯುವಂಥ ಸಮೃದ್ಧಿಯಾದಂಥ ಕೃಷಿ ಭೂಮಿ ಇರುವಂಥ ಈ ಪ್ರದೇಶ. ಈ ಪ್ರದೇಶಕ್ಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅಥವಾ ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ಬರ್ತದೆ ಅಂತ ಹೇಳುವಾಗ ಯಾವುದೋ ಸರ್ಕಾರಿ ವ್ಯವಸ್ಥೆಗೆ ಮೀಸಲಾಗಿದ್ದ ಜಾಗದಲ್ಲಿ ಧಾರ್ಮಿಕ ಶುದ್ಧ ಕೇಂದ್ರವನ್ನು ಮಾಡಿದಂಥ ಸಾಹಸ, ಬಹುಶಃ ಸೋಮನಾಥಪುರ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಿದಂಥ ಆ ಸಾಧಕರು ಹೇಗೆ ಗೌರವಕ್ಕೆ ಪಾತ್ರರು, ಪಟೇಲರು ಅದೇ ರೀತಿಯ ಗೌರವಕ್ಕೆ ಪಾತ್ರರು ಅಂತ ಸಂಪರ್ಕ ವಲ್ಲಭಭಾಯಿ ಪಟೇಲರು ಅಂತಹ ಉಕ್ಕಿನಂಥ ಮನುಷ್ಯ. ಆದರೆ ಮೃದು ಹೃದಯ, ಊಟಕ್ಕೆ ಕುಳಿತುಕೊಂಡ್ರೆ ನಮ್ಮ ಬ್ರಾಹ್ಮಣ್ಯದ ವ್ಯವಸ್ಥೆಯಲ್ಲಿ ಚುಣ್ಣಿಗೆ ಹೇಳುವುದಂತುಂಟು. ಪಟೇಲರು ಚುಣ್ಣಿಗೆ ಹೇಳದ ಯಾವುದಾದ್ರೂ ಕಾರ್ಯಕ್ರಮ ಇದೆಯಾ? ನನ್ನ ಅನುಭವದಲ್ಲಿ ಇಲ್ಲ. ನಾವು ಹೇಳ್ತೇವೆ ಅಂದರೆ ಈ ಘಟನೆಯಲ್ಲಿ ಒಂದಾದ ಗಮಕ ಅಂತ ಹೇಳ್ತೇವೆ, ಗಮಕ ವಾಚನ ಚೂರ್ಣಿಕ ಬ್ರಾಹ್ಮಣರ ಮನೆಯಲ್ಲಿ ಊಟದ ಹೊತ್ತಿನಲ್ಲಾದರೆ ಶ್ರಮಜೀವಿಗಳ ಬಂಧುಗಳ ಮನೆಯಲ್ಲಿ ನಾನು ಕತ್ತಿಕೊಂಡದಲ್ಲಿ ನೆಲೆಯಾದಾಗ ಗಮನಿಸ ತಂದೆ ಕತ್ತಿಕೊಳ್ಳೋದಕ್ಕೆ
ಬಾಲಕೃಷ್ಣ ಅವರು ಸಂಜೆ ಕುತ್ಕೊಂಡು ಕುಮಾರವಿಲಾಸ ಭಾರತ ಕೊಟ್ಟಿದ್ರು ಅಂದ್ರೆ ಮನೆ ಮನೆಗಳಲ್ಲಿ ಪುರಾಣ ವಾಚನ ಶ್ರವಣಗಳ ವ್ಯವಸ್ಥೆ ಇತ್ತು. ಜೀವನದ ಕೊನೆಯ ಕ್ಷಣ ತನಕ ಅದನ್ನು ಅನುಷ್ಠಾನದಲ್ಲಿ ತನ್ನ ನಿತ್ಯ ವಿಧಿ ವ್ಯವಸ್ಥೆಗಳ ಜೊತೆಗೆ ಅದನ್ನು ಇಟ್ಟುಕೊಂಡವರು ಪಟೇಲರು. ಈಗ ರಾಜೇಂದ್ರ ಇಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ರು, ನಾನು ಇನ್ನೊಂದು ಕಂಡದ್ದು ಅವರ ತಂದೆಯವರಲ್ಲಿ. ಈ ತರಹದ ಅನೇಕ ಅನೇಕ ವ್ಯವಸ್ಥೆಗಳನ್ನು ಹೆಚ್ಚು ಹೇಳಿಕೊಡುವುದಿಲ್ಲ. ಈಗಲೂ ಬಂದಿದ್ದಾರೆ ಪಟೇಲರ ಇನ್ನೂ ನೆನಪಿಸುತ್ತ ನಾವೇನು ಸ್ವೀಕಾರ ಮಾಡ್ತಾ ಇದ್ದೇವೆ ವೈಕುಂಠ ಸಮಾಧಿ. ಅದಕ್ಕೂ ಕಾಲ ಬರ್ತಾ ಇದೆ, ಅದು ಮೊದಲು ಒಂದಷ್ಟು ನೆಲೆಯಲ್ಲಿ ನಾವು ತೋರಿಸ್ತಾ ಇದ್ದೇವೆ. ನಾವು ಇಷ್ಟೇ ಮಾಡೋಣ. ನಾನು ಬಹಳ ಸಂತೋಷಪಟ್ಟದ್ದು ಗಣೇಶಪುರದ ಕ್ಷೇತ್ರವಾಸಿಗಳು ನಾಡಿದ್ರು ಅವರ ಬಗ್ಗೆ ಸಾರ್ವಜನಿಕ ಸಮಾರಂಭವನ್ನು ಇಟ್ಟುಕೊಟ್ಟಿದ್ದಾರಲ್ಲ, ಇದರಿಂದ ದೊಡ್ಡದಾದಂಥ ಗೌರವ ಮತ್ತೆ ಯಾವುದಿಲ್ಲ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಸಮಾಜ ಗೌರವಿಸ್ತದಂತಹದ್ದನ್ನು ಈ ಗಣೇಶ ಕೂಡ ಸಾಬೀತುಪಡಿಸಿದ. ಅದನ್ನು ನಾವೆಲ್ಲ ಭಾಗವಹಿಸೋಣ. ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಮನೆ, ಅವರ ಮಕ್ಕಳು, ಅವರ ಇಡೀ ಕುಟುಂಬ, ಆ ಕುಟುಂಬಕ್ಕೆ ದೇವರು ಪಟೇಲರ ಪರಿಪೂರ್ಣವಾದಂಥ ಆಶೀರ್ವಾದ ಶಕ್ತಿಯೊಂದಿಗೆ ಭಗವಂತನ ಅನುಗ್ರಹವನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಮಾತಿನಿಂದ ವಿರಮಿಸ್ತಾರೆ. ಈಗ ಒಂದು ಪುಟ್ಟ ಕಾರ್ಯಕ್ರಮ. ರಾಘವೇಂದ್ರ, ರವೀಂದ್ರ ಮತ್ತು ರಾಜೇಂದ್ರ ಮತ್ತು ಅವರ ಪತ್ನಿಯರು ಮತ್ತು ಮಕ್ಕಳು ವೇದಿಕೆಗೆ ಬರಬೇಕು. ಈಗ ಅವರ ಪತಿ ಶ್ರೀನಿವಾಸರಾಯರ ನೆನಪಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರಲಿದೆ. ಎಲ್ಲ ಮಕ್ಕಳು ಮತ್ತು ಅವರ ಪತ್ನಿಯರು ಅದರೊಂದಿಗೆ ಸನ್ಮಾನ್ಯ ಶ್ರೀ ಹರಿಕೃಷ್ಣ ಪುನರೂರವರು, ಶ್ರೀ ಪ್ರದೀಪ್ ಕುಮಾರ್ ಕಲ್ಪುರ ಅವರು, ನಂದಲಿಕೆ ಬಾಲಚಂದ್ರ ಅವರು ವೇದಿಕೆಗೆ ಬಂದು ಈ ಮೂರನ್ನು ಎಲ್ಲರ ಸಹಾಯದಿಂದ ಬಿಡುಗಡೆ ಮಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಜೀವನೋತ್ಸಾಹದ ಕರ್ಮಯೋಗ, ಈ ಜೀವನೋತ್ಸಾಹದ ಕರ್ಮಯೋಗ ಈ ಕಿರು ಕೈಪಿಡಿ ಎಲ್ಲರ ಬಳಿ ಬರಲಿದೆ, ಎಲ್ಲರಿಗೂ ಸಿಗಲಿದೆ. ಈ ಪುಸ್ತಕದಲ್ಲಿ ಹಲವಾರು ವಿಷಯಗಳು, ಅವರ ಕುಟುಂಬದ ಬಗ್ಗೆ ಫ್ಯಾಮಿಲಿ ಟ್ರೀಗಳು ಮತ್ತು ಅವರ ಹಿಂದಿನ ಅನುಭವಗಳು, ನಡೆದಂತಹ ವಿಚಾರಗಳು, ಪಣಂಬೂರಿನಲ್ಲಿ ನಿರ್ವಹಿಸಿದಲ್ಲಿ ಮಾಡಿದಂತಹ ಪ್ರಮುಖ ಹೋಟೆಲ್ಗಳು, ಸಹಾಯ ಇತ್ಯಾದಿಗಳು ಮತ್ತು ಅವರ ಮಕ್ಕಳ ಅನಿಸಿಕೆಗಳು, ಮೊಮ್ಮಕ್ಕಳ ಅನಿಸಿಕೆಗಳು ಇತ್ಯಾದಿಗಳನ್ನು ಬರಬಲ್ಲದೆ ಹಲವಾರು ಕುರಿತುಗಳು ಇತ್ಯಾದಿಗಳು. ಈಗ ಹರಿಕೃಷ್ಣ ಪುನರೂರ ಅವರನ್ನು ಮಾಡಿ
ಭಾನುವಾರ ಇದೇ ನಮ್ಮ ಕಾಟಿಪಳ್ಳ ಕೃಷ್ಣಾಪುರ ದೇವಸ್ಥಾನದಲ್ಲಿ ಸಾರ್ವಜನಿಕ ಶ್ರದ್ಧಾಂಜಲಿಯಲ್ಲಿ ಎಲ್ಲರಿಗೂ ಮಾತಾಡಲಿಕ್ಕೆ ನುಡಿ ನಮನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಸಮಯಾಭಾವದಿಂದ ನಾವು ಇಂದು ಕೇವಲ ನನ್ನಳಿಕೆ ಬಾಲಚಂದ್ರರಾವ್ ಅವರಿಗೆ ಮಾತ್ರ ಅವಕಾಶ ಕೊಡ್ತೇವೆ. ಆಮೇಲೆ ಪಟೇಲ್ ಶ್ರೀನಿವಾಸರಾಯರ ಮಗನಾದ ರಾಘವೇಂದ್ರ ಮತ್ತು ರಾಜೇಂದ್ರ ಅವರಿಗೇನಾದರೂ ಮಾತಾಡಲಿಕ್ಕಿದ್ರೆ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದರು. ಇನ್ನೊಂದರಿಗೆ ಬಾಲಚಂದ್ರ ಅವರು ಪೂಜ್ಯ ಪಟೇಲು ಸಾತ್ರ ಶ್ರೀನಿವಾಸರಾವ್ ಅವರ ಬಗ್ಗೆ ನಿನ್ನಮನ ಸಲ್ಲಿಸುವಂತೇಳಿದರೆ ಒಂದು ದೊಡ್ಡ ಮಹಾಭಾರತ ಗ್ರಂಥವನ್ನು 50 ವರ್ಷದ ಹಿಂದೆ ಪೂಜ್ಯ ಕೆ ಎಸ್ ರಾಯರ ಪೂಜ್ಯ ಪಿ ವಿ ಐ ಕಾಲದಲ್ಲಿ ಒಂದು ಕೌನಲ್ಲಿ ಸಮಾರಂಭ ಆಗುವಾಗ ಪಟೇಲ್ ಶ್ರೀನಿವಾಸರಾವ್ ಅವರ ಒಂದು ವಿನಯ, ಅವರ ಪ್ರೀತಿ, ಅವರ ನಿಷ್ಕಲಂಕವಾದ ಒಂದು ನಗು ನೋಡಿದಾಗ ಆವಾಗಲೇ ಒಂದು ಮುಗ್ಧ ಮನಸ್ಸಿನ ಒಂದು ದನ ಇದ್ದಾರೆ. ಆ ಬಳಿಕ ನಮ್ಮ ಸಾರ್ವಜನಿಕ ಬದುಕಿಗೆ ಅವರು ನಮಗೆ ತಂದೆಯ ಸಮಾನ ಮಾರ್ಗದರ್ಶಕರಾಗಿ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಒಂದು ನಿಮಿಷ ಕೂಡ ಒಂದು ಕುಳಿತುಕೊಳ್ಳುವಂತೆ ನಾವು ಅಲ್ಲಿ ವಾದಿರಾಜ ಉಪಾಧ್ಯಾಯರವರ ಮುಗಿಲಿನಲ್ಲಿ ಅತ್ಯಂತ ಮುಗ್ಧ ಮನಸ್ಸಿನ ಒಬ್ಬ ಕರ್ಮಣ್ಯ. ನಾನು ಕೆಲವರ ಕಾರಣ ಕರ್ಮಣ್ಯ ವಾದಿಕಾಲಕ್ಕೆ ಮಹಾಕಾಲಕ್ಕೆ ಪೂಜ್ಯ ಶ್ರೀನಿವಾಸರ ಬದುಕು ಒಂದು ತೆರೆದಿಟ್ಟ ಪುಸ್ತಕಗಳಿಂದ ಯಾರು ಓದಿ ಇತ್ತೀಚೆಗೆ ನಾನೊಂದು ಪ್ರಯಾಣ ಮಾಡ್ತಿರುವಾಗ ಒಂದು ಫ್ಲೆಕ್ಸಿಯ ಎದುರಲ್ಲಿ ಒಬ್ಬ ಹೆಂಗಸು ಆ ಫ್ಲೆಕ್ಸಿಯದರಲ್ಲಿ ಹೀಗೆ ಕೈ ಮುಗಿದು ಕೂತು ಹೋದಾಗ ಒಬ್ಬ ಮನುಷ್ಯನಿಗೆ ಬೇರೆ ಎಂತಿದೆ ಗಂಧದಾಗೆ ಸೇರಿ ತನ್ನ ಬದುಕನ್ನೇ ಸಮಾಜಕ್ಕೆ ಸಮರ್ಪಿಸಿದ ಮಹಾಪುಣ್ಯಾತ್ಮ ಕಲಂದರೆ ರಾಮರಾಯರ ಬಗ್ಗೆ ಒಂದು ಮಾಹಿತಿ ಬೇಕು ಮೈಸೂರಿನ ದೂರವಾಗಿ ಮಾಹಿತಿ ಪಟೇಲ್ ಶ್ರೀನಿವಾಸರು
ಇಲ್ಲಿ ವಿಚಾರಣೆ ಕೊಟ್ಟು ಏನು ಪಂಟ ಕಳಂದರ ರಾಮರಾಯರು ಕಳಂದರ ಮಲ್ಲ ವ್ಯಕ್ತಿ ಗಾಳಿ ಆಶ್ರಯ ಕೊಟ್ಟು ಏನು ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರು ಸಾರ್ವಭೌಮರಾಗಬಹುದು ತಿಂಗಳಾಗಿ ಆದರೆ ಪಟೇಲರು ಜಿಲ್ಲಾ ಪದ ಸದಸ್ಯರಾಗಿ ಅತಿಮಳ್ಳ ದೇವಸ್ಥಾನದ ಶಿಲ್ಪಿಯಾಗಿ ಸಹಸ್ರ ಸಹಸ್ರ ಜನಗಳಿಗೆ ನೀರು ಆಶ್ರಯ ಕೊಟ್ಟಂತ ಮಹಾಪುಣ್ಯಾತ್ಮ ಅಪೇಕ್ಷಿಸಿದರು. ಆ ಶಾಸ್ತ್ರ ನಗತನ ಅವರ ಪರಂಪರೆ ಒಂದು ಪಟೇಲ ಮನೆ ಪಟೇಲ ತಂದೆ ಪಟೇಲ್ ತಂದೆಯ ತಂದೆ ಪಟೇಲ್ ಎಲ್ಲರೂ ಕೂಡ ಅಧಿಕಾರ ವಾಣಿಯಿಂದ ಮಾತಾಡಲು ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬೀಳಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆರೆಯಿಂದ ಎಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನಾಗರ ದೇವಸ್ಥಾನ ಇರ್ಬೋದು, ಅವರ ಸಾಮಾಜಿಕ ಚಿಂತನೆ ಇರ್ಬೋದು, ಅವರು ಕಟ್ಟಿದ ದೇವಸ್ಥಾನ, ಮಾನ್ಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಬಸವಲಿಂಗಪ್ಪ ಅವರನ್ನು ಕಲಿಸಿ 33 ಲಕ್ಷದ ಒಂದು ಯೋಜನೆಗೆ ಶಂಕುಸ್ಥಾಪನ ಮಾಡಿದಂತ ಪಟೇಲ್ ಶ್ರೀನಿವಾಸ ಅಜಾತ ಶಕ್ತಿ ಯಾರಲ್ಲಿ ಕೂಡ ಎರಡು ಕೈಲಿ ನಮಸ್ಕಾರ ಮಾಡಬೇಕು. ಒಂದು ಬ್ಯಾಗ್ ಒಂದು ಬೈರಾಸ್ ಕಚ್ಚದು ಹೋಗ್ತಾ ಇರ್ತದೆ, ಕಚ್ಚ ಹೋಗ್ತಾ ಇದೆ, ಎಲ್ಲಿ ಕಚ್ಚ ಹೊರತು ಯಾರ ಹತ್ರ ಮಾತಾಡ್ತಾರೆ ಒಂದು ಬೊಂಡ ಕೊಟ್ಟು ಕುಡಿಯಲು ಒಂದು ಬಾಕರ ಬಗ್ಗೆ ಮಾತ್ರ ಸಿಗುತ್ತೆ. ಆದ ಕಾರಣ ಅಂತ ಶ್ರೀನಿವಾಸ ಇಲ್ಲ ಅಂತ ಹೇಳಕ್ಕೆ ಈಗ ಒಂದು 3 ಕರ್ತಿ ಅದೇ ಚಾನಲ್ ಆತಿಥ್ಯದೊಂದಿಗವರು ಪ್ರೀತಿ ಮಾಡುವಾಗ ನನ್ನ ಒಂದು ಭಾವ ಡಾಕ್ಟರ್ ರಾಮಕೃಷ್ಣ ರಾವ್ ಅವರ ಮಗಳ ಮಗಳನ್ನು ಕೊಡುವಾಗ ಅವರಿಗೆ ಮಾತಾಡಿದ ಪ್ರೀತಿ ನೋಡುವಾಗ ಗೊತ್ತಾಗ್ತದೆ. ಇಳಿದೊಡಂ ಅಳಿದೊಡಂ ಭಕ್ತಿ ತೋರಿ ರಸಭರಿತ ಕಲಿತು ಮಾಡುತ್ತಿದ್ದಾರೆ ಶ್ರೀನಿವಾಸ. 8 ದಶಕದ ಸಾರ್ಥಕ ಬದುಕನ್ನು ಕಂಡಿದೆ. ಅವರಿಗೆ ಯಾವ ಕಾಯಿಲೆಯೂ ಇಲ್ಲ, ಶುಗರ್ ಇಲ್ಲ, ಬಿಪಿ ಇಲ್ಲ. ಆದರೆ 8 ದಶಕದ ಬಾಯಿನಲ್ಲಿ ಗಂಗಾಗಿ ಎಲ್ಲರೂ ಕೂಡ ಆ ಗಂಗದ ಪರಿಮಳ ಬಿಟ್ಟು ಹೋಗಿದೆ. ಈಗ ಹೇಳಿದಾಗೆ ಬದುಕಿನಲ್ಲಿ ಆ ಅಕ್ಷರ ಸಾಗೂ ಹೆಟ್ಟೆಗಳು ಮನೆಗೆ ಮಲ್ಲಿಗೆ ಆಗು ಅಲ್ಲಾಗು ಕಷ್ಟಗಳ ಮಳೆಯಾಗಿದೆ ಸುಳ್ಳು ಎಲ್ಲ ಸಕ್ಕರೆಗಾಗು ದೀನ ದುರ್ಬಲಿದೆ ಎಲ್ಲರೊಳಗಾಗು ನಂಬುತ್ತಿಲ್ಲ. ಇವರು ಕಲ್ಪದ ಕ್ಷೇತ್ರದ ಯಾವುದರಲ್ಲಿ ಪಟೇಲ್ ಶ್ರೀನಿವಾಸ ಅತ್ಯಂತ ಜನಸಾಮಾನ್ಯರಂತೆಯೇ ಬದುಕಿ ಬಾಳಿದ ದೊಡ್ಡ ಮನುಷ್ಯ. ನಾನು ಸುಮಾರು ಜನರನ್ನು ನೋಡಿದ್ದೇನೆ, ಆದರೆ ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ಮನುಷ್ಯ ಪಟೇಲ್ ಶ್ರೀನಿವಾಸ. ಅವರು ಎಲ್ಲಿಯೂ ಸಲ್ತಾರೆ ಅಲ್ಲಿಯೂ ಸಲ್ವರು ಎಲ್ಲೆಲ್ಲೂ ಸಲ್ವ ಪಟೇಲ್ ಶ್ರೀನಿವಾಸ ದಿವ್ಯ ಕ್ಷೇತ್ರಕ್ಕೆ ನನ್ನ ಅಂತರಾಳದ ಮುತ್ತು ರತ್ನ ಚಿನ್ನ ಹವಳದಂತ ಮಕ್ಕಳನ್ನು ಕೊಟ್ಟಿದ್ದಾರೆ. ಅವರು ಪಟೇಲ್ ಶ್ರೀನಿವಾಸ ಎಲ್ಲ ಕನಸನ್ನು ಕನಸು ಮಾಡಬೇಕು. ಪ್ರಾರಂಭದಲ್ಲಿ ಪಟೇಲ್ ಶ್ರೀನಿವಾಸ ರಸ್ತೆ ಅಂತೇಳಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೈಗೊಳ್ಳುತ್ತಾ ಪಟೇಲ್ ಶ್ರೀನಿವಾಸ ದಿವ್ಯ ಕ್ಷೇತ್ರಕ್ಕೆ ಶ್ರದ್ಧಾಂಜಲಿ ಹಾಕಿ ಜನ್ಮ ಮತ್ತೊಂದು ಜನ್ಮ ಅಂತ ಬಿಟ್ಟು ಮತ್ತೊಂದು ಜನ್ಮ ಇದ್ದರೆ ಪಟೇಲ್ ಶ್ರೀನಿವಾಸ ಕುಟುಂಬದ ಸದಸ್ಯನಾಗಿ ಹುಟ್ಟಬೇಕು ಅಂತ ಆಸೆ. ನಿರ್ವಸಿತರಿಗೆ ಬಹಳಷ್ಟು ಹೆಲ್ಪ್ ಮಾಡಿ ಸಹಾಯ ಮಾಡಿದರು. ಇವರು ಕಣಬೂರು ಮೂಲ ನಿವಾಸಿಗಳು ಪಟೇಲ್ ಶ್ರೀನಿವಾಸ. ಆ ಎನ್ಎಂಪಿಟಿ ನೌಕರರಿಗೆ ಎನ್ಎಂಪಿಟಿ ನಿರ್ವಸಿತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಏನು ಅನ್ನೋ ಒಂದು ಸಣ್ಣ ಕಿರು ಮನವಿಯನ್ನು ಸಲ್ಲಿಸ್ತಿದ್ದಾರೆ ಅಥವಾ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಿದೆ ಎನ್ಎಂಪಿಟಿ ಎಂಪ್ಲಾಯ್ಸ್ ಪರವಾಗಿ ಶಂಕರ್ ನಾರಾಯಣ ಇವರು ಬನ್ನಿ.
ಮಾಡ್ತಿಲ್ಲ, ಇದು ಕೇವಲ ಒಂದು ಬಂದಿರ ನಿವೃತ್ತ ನೌಕರರು ಸೇರಿ ನಾವು ಮಾಡಿದಂಥ ಶ್ರದ್ಧಾಂಜಲಿ ಸಭೆ ಪಣಮೂರ್ಸಿದ್ದರೆ ದೇವಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕಾರ್ಮಿಕ ಮುಖಂಡರಾದ ಸದಾಶಿವ ಶೆಟ್ಟಿ ಅವರ ಅಧ್ಯಕ್ಷತೆ ಜರುಗಿದಂಥ ಶ್ರದ್ಧಾಂಜಲಿ ಸಭೆಯ ಶ್ರದ್ಧಾಂಜಲಿ ಪತ್ರವನ್ನು ನಾವು ನಿಮ್ಮ ತಿಳಿಸಿದ್ದೇವೆ. ಶಾಂತಮನೆ ಪಣಮೂರಿನ ಶೇಷಪ್ಪಯ್ಯ ಪಟೇಲ್ ಮತ್ತು ಶ್ರೀಮತಿ ರಾಜೇಂದ್ರ ದಂಪತಿಯವರ ಸ್ನೇಹಿತರಾದ ಶ್ರೀನಿವಾಸ ಪಟೇಲ್ ಅವರು ಅಲ್ಪಕಾಲದ ಅಸಂಖ್ಯಾತ ವಯೋಸಹಜವಾಗಿ ದಿನಾಂಕ 14/11/2021 ಆತಿಥ್ಯವಾದವನ್ನು ಕಾಟಿಪಡೆದ ತಮ್ಮ ಸಂಗ್ರಹದಲ್ಲಿ ಧನ್ಯವಾದಿಗಳಾಗಿದ್ದು ಆ ಬಗ್ಗೆ ಶ್ರೀ ಕ್ಷೇತ್ರ ಪಣಮೂರು ಗಂಗರೇಶ್ವರ ದೇವಸ್ಥಾನದಲ್ಲಿ ಜರುಗಿದ ಪಟೇಲರ ಶ್ರದ್ಧಾಂಜಲಿ ಸಭೆಯ ದಿನಾಂಕ 22/11/2021 ಸೋಮವಾರದಲ್ಲಿ 5:30 ಸಭೆ ನಡೆಸಿ ಸದಾಶಿವ ಶೆಟ್ಟಿ ಕಾರ್ಮಿಕ ಮುಖಂಡರು ಶ್ರೀಯುತ ಪಣಮೂರು ಪಟೇಲ್ ಶ್ರೀನಿವಾಸ ಪಟೇಲ್ ಅವರು ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸ ರೂಪಿಸಿ ಉನ್ನತ ಶಿಕ್ಷಣವನ್ನು ಮತ್ತು ಸಮಾಜ ಮುಖ್ಯವಾಗಿ ಸೇವೆ ಸಲ್ಲಿಸುತ್ತಾ ಪ್ರಾಪ್ತ ವಯಸ್ಸಿನಲ್ಲಿ ಪದ್ಮಾವತಿಯೊಂದಿಗೆ ವಿವಾಹವಾಗಿ 3 ಗಂಡು ಮಕ್ಕಳ ಪುತ್ರಿಯನ್ನು ಪಡೆದ ಸಂಸಾರವಂತರಾಗಿರುತ್ತಾರೆ. ಶ್ರೀಯುತ ಪಣಮೂರು ಶ್ರೀನಿವಾಸ ಪಟೇಲ್ ಅವರು ಸಾಮಾಜಿಕ ಕಳೆಕಳೆಯ ಮನುಷ್ಯರಾಗಿದ್ದರಿಂದ ಜನಾನುರಾಗಿಯಾಗಿ ಹೋರಾಟ ಮಾಡಿದ ಗಣ್ಯ ಪುಣ್ಯ ವ್ಯಕ್ತಿ. ಬಡವರ ದೀರ್ಘದಲಿತರ ಆಶಾಕಿರಣವಾಗಿದ್ದರು. ಆರ್ಥಿಕವಾಗಿ ಹಿಂದುಳಿದ ಜನಪದ ಬಗ್ಗೆ ಕಾಳಜಿ ವಹಿಸಿ ಮಾಸಾಸನ ವಿಧವಾ ವೇತನ ಅಂಗವಿಕಲ ವೇತನ ಮುಂತಾದ ಸರಕಾರದಿಂದ ಜನರಿಗೆ ಬರುವಂತಹ ಸೌಲಭ್ಯವನ್ನು ದೊರೆಸಿಕೊಟ್ಟಂತಹ ಮಹಾನ್ ಉದಾರತವಾಗಿ ಆಗಿನ ಲೋಕಸಭಾ ಸದಸ್ಯರಾದಂತಹ ಉಳ್ಳಾಲ ಶ್ರೀನಿವಾಸ ಮುನಿಯರ ಹೋರಾಟದಿಂದ ಬಂದರು ನಿರ್ಮಾಣಕ್ಕಾಗಿ ಮಂಗಳೂರಿನ ಪಣಮೂರಿನ ಸ್ಥಳವನ್ನು ಸರ್ಕಾರ ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರವನ್ನು ಹೊರಡಿಸಿದ ಬಜೆಟ್ ನೋಟಿಫಿಕೇಶನ್ ಪ್ರತಿ ಹೊಂದಿದ್ದ ಏಕಮಾತ್ರ ಪ್ರಮುಖರು ಅಂದರೆ ಶ್ರೀಯುತ ಶ್ರೀನಿವಾಸ ಪಟೇಲ್ ಅವರು. ಅದರಲ್ಲಿ ಯೂನಿವರ್ಸಿಟಿಗೆ ಸಿಗಬೇಕಾದಂತಹ ಎಲ್ಲ ಮಾಹಿತಿಗಳು ಲಭ್ಯವಿತ್ತು ಎಂದು ಜನರು ಆಡಿಕೊಳ್ಳುತ್ತಿದ್ದರು. ಆದಾಗ್ಯೂ 60-70 ದಶಕದಲ್ಲಿ ಶ್ರೀಯುತರ ಹೋರಾಟದಿಂದ ಬಂದರು ಮಂಡಳಿಯಲ್ಲಿ ಊರ ಜನರಿಗೆ ಕೆಲಸ ಸಿಗುವಂತಾಗಲು ಇವರೇ ಪ್ರಮಾಣ ಪತ್ರವನ್ನು ನೀಡುತ್ತಿದ್ದು ತದನಂತರ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿತರಿಗೆ ಮಾತ್ರ ಕೆಲಸ ನೀಡುವುದಾಗಿ ಹೇಳಿದಾಗಲೂ ಮನೆ ಮಾತ್ರಗಳನ್ನು ಮಾಡಿ ಸಂತಸ್ಥಿತಿ ಕೆಲಸ ಮಾಡಬೇಕೆಂದು ಪ್ರತಿಭಟಿಸಿ ಹೋರಾಟ ಮಾಡಿದಾಗ ಸುಮಾರು 40 ಪಣಂಬೂರಿನ ಯುವಕರಿಗೆ ದಿನಕೂಲಿ ಸಂಬಳ ಕೆಲಸ ಇದ್ದಿತ್ತು. ಕೆಲವೇ ದಿನಗಳಲ್ಲಿ ಕೆಲಸ ಕಳೆದುಕೊಂಡ ಶ್ರೀಯುತರು ಕಳೆದುಕೊಂಡಾಗ ಶ್ರೀಯುತರ ನೇತೃತ್ವದಲ್ಲಿ ಎನ್ಎಂಪಿಟಿ ಕ್ಯಾಲಿಕಾಟ್ ಅಸೋಸಿಯೇಷನ್ ರಚಿಸಿ ಹೋರಾಟ ಕೈದು ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಶ್ರೀಯುತರ ನೇತೃತ್ವದಲ್ಲಿ ದೆಹಲಿಗೆ ತರಲಿ ಮರಳಿ ಕೆಲಸ ಪಡೆದ ಪಟೇಲರ ಸಾಹಸವನ್ನು ನಾವು ಮರೆಯಲುಂಟೆ. ಕಾಟಿಪಳ್ಳ ನಿರ್ವಹಿಸಿದ ಕೊಲೆಯಲ್ಲಿ ಶ್ರೀ ಗಣೇಶಪುರವನ್ನು ನಿರ್ಮಿಸಿ ಶ್ರೀ ಮಹಾಗಣಪತಿ ದೇವರನ್ನು ಪ್ರತಿಷ್ಠಾಪಿಸಿ ಹಿಂದೂ ಸರ್ಕಾರ ಕೇಂದ್ರವನ್ನು ಪಣಮೂರಿನ ನಿರ್ವಹಿಸಿ ಕೇಂದ್ರವರು ಇಂದಿಗೂ ಎಲ್ಲರೂ ನೆನಪಿಸಿಕೊಳ್ಳುವಂತಹ ವಿಷಯವಾಗಿದೆ. ಜನಪರ ಕಾಲದಲ್ಲಿ ಬಡವ ಬಲಿತರೆಂಬ ಭೇದವಿಲ್ಲದೆ ಸಮಾಜಮುಖಿಯಾಗಿ ಸನ್ನದ್ಧತೆಯಿಂದ ಬಾಳಿ ಬರುತ್ತಿದ್ದ ಶ್ರೀಯುತರ ಆದರ್ಶಗಳು ಅವರ ವ್ಯಕ್ತಿತ್ವಕ್ಕೆ ಹೇಳಿದ ಕೈಗನ್ನಡಿಯಾಗಿದೆ. ಅವರ ಆತ್ಮಕ್ಕೆ ವಿಷ್ಣು ಸಾಹಿತ್ಯ ದೊರಕಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ನಮ್ಮೆಲ್ಲರ ಶ್ರದ್ಧಾಂಜಲಿಯನ್ನು ಈ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಅವರ ಅಗಲಿಕೆಯನ್ನು ಸಹಿಸುವ ಶಕ್ತಿಯನ್ನು ಪರಮಾತ್ಮ ನೀಡಲಿ ಎಂದು ಪ್ರಾರ್ಥಿಸಿ ಈ ಶ್ರದ್ಧಾಂಜಲಿ ಪತ್ರವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರಿಸುವುದೆಂದು ಸಭೆ ನಿರ್ಣಯಿಸಲಾಯಿತು. ಪಟೇಲ್
ಕ್ಷೇತ್ರವಾಗಿ ರಾಜಕೀಯ ಕ್ಷೇತ್ರವಾಗಿ ಎಲ್ಲದರಲ್ಲೂ ಒಂದು ಎತ್ತಿದ ಕೈ ಅಂದ್ರೆ ಹೇಳ್ಬಹುದು. ಸಣ್ಣದಿರುವಾಗಿಂದ ನೋಡ್ತಾ ಇದ್ದೆ ನಾನು ಅವರೊಂದು ಎಷ್ಟು ದಾರಿ ಅಂದ್ರೆ ಯಾರಾದ್ರೂ ಅಂದ್ರೆ ಕಟ್ಟಿಗೆ ನಾನು ಇವತ್ತೆ ಚಿನ್ನಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾವತ್ತೂ ಕೈಯಲ್ಲಿ ಖಾಲಿಯಾಗಿ ಕಳಿಸ್ಕೊಂಡವರಲ್ಲ. ಯಾವತ್ತೇದ್ರು ಏನಾದ್ರು ಕೊಟ್ಟು ಕಳಿಸ್ತಿದ್ರು. ಯಾರೇ ಮನೆಗೆ ಬರಲಿ ಅವರನ್ನು ಒಂದು ವಿಷಯ ಯಾವ್ದಾದ್ರೂ ನಮ್ಮ ಹತ್ರನೂ ಹೇಳ್ತಿದ್ರು ಮಗು ಒಂದು ಚಾಲ ಬಿಸ್ಕಿಟ್ ಕೊಡುವ ಅಂತ. ಅವರೆಲ್ಲರ್ಗು ಒಂದು ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾರನ್ನು ಭೇದ ಭಾವದಿಂದ ಕಂಡವರೇ ಅಲ್ಲ ಅವರು, ಎಲ್ಲರೂ ಸಮಾನರು ಅವರ ಎಣ್ಣೆಗಳಲ್ಲಿ. ಮೊರೋವರ್ ಲೈಕ್ ಫಾರ್ ಅಸ್ ಲೈಕ್ ಒಂದು ಸಣ್ಣ ವಿಷಯವಾಗಿ ಅವರ ಶ್ರಮ ದೊಡ್ಡ ಕಾರ್ಯ ಮಾಡಿಲ್ಲ, ಅದೇ ಒಂದು ಪ್ರೈಸ್ ಸಿಕ್ಕುದಾಗಿ ಒಂದು ಸ್ಪೀಚ್ ಪ್ಯಾನ್ಸ್ ಯಾವುದೇ ಒಂದು ಇದರಲ್ಲಿ ಪ್ರೈಸ್ ಸಿಕ್ಕಿದೆ ಅವರು ಅದನ್ನು ಭಾರಿ ಖುಷಿ ಪಡ್ತಾ ಇದ್ರು, ಇನ್ನಷ್ಟು ಪ್ರೋತ್ಸಾಹಿಸ್ತಿದ್ರು. ಅವರ ಒಂದು ಸಾಧನೆ ನನಗೆ ಒಂದು ಮಾರ್ಗದರ್ಶನವಾಗಿದೆ ಅಂತ ಹೇಳಿ ಈಗ ಕೊನೆಯ ಉತ್ತರವನ್ನು ನೀಡುತ್ತಿದ್ದಾರೆ ಪತಿ ರಾಘವೇಂದ್ರ ರಾವ್ ಹಿರಿಯ ಮಗ ಪತಿ ಶ್ರೀನಿವಾಸ ರಾವ್. ನಾನು ಕಂಡಂತೆ ನನ್ನ ತಂದೆ ಪಟೇಲ್ ಶ್ರೀನಿವಾಸ ಬಗ್ಗೆ ನಾನು ಸ್ಕೂಲ್ ಮಗ ಹೇಳ್ತಾ ಹೋದ್ರೆ ಸರ್ ಹೆಚ್ಚಿನ ಅರ್ಧ ಗಂಟೆ ಹೆಚ್ಚಿಗೆ ಬೇಕಾದಷ್ಟು ಕಷ್ಟಗಳಿಂದ ಯಾಕೆಂತ ಹೇಳಿದ್ರೆ ಈಗ ಹೇಳಿದಂತಹ ಹತ್ತು ಸಚಿವರಾಗಲಿ ಅಥವಾ ಪ್ರದೀಪ್ ಕಲ್ಕರಾಗಲಿ ಸುನೇತಾ ಗೌಡ ಅವರೆಲ್ಲ ಒಂದು ಅವರಿಂದ ಅವರ ಸಮಾಜ ಸೇವೆಯನ್ನು ನೋಡಿಕೊಂಡು ಹೇಳಿದಂತಹ ಅವರ ಒಂದು ಸಂಪರ್ಕದಿಂದ ಹೇಳಿದಂತಹ ಒಂದು ಅವರ ಅನುಭವದ ಮಾತಾಡಿ ಈಗ ನಾವು ನನ್ನ ತಂದೆಯನ್ನು ಯಾವ ರೀತಿಯಲ್ಲಿ ನಾನು ನೋಡಿದ್ದೇನೆ, ಯಾವ ರೀತಿಯಲ್ಲಿ ಅವರು ನಮ್ಮನ್ನೆಲ್ಲ ಆಕರ್ಷವಾಗಿದ್ದಾರೆ ಅಂದರೆ ನಾವು ಪಣಂಬೂರಿನಲ್ಲಿ ಹೋಗಿದಂಥ ಅವರು ಪಟೇಲ್ ಮನೆತನದಲ್ಲಿ ಅಂದರೆ ಅವರ ನನ್ನ ಅಜ್ಜ ಅವರ ತಂದೆಯ ಶಿಕ್ಷಕರಲ್ಲಿ ಅವರು ಪಟೇಲರಾಗಿದ್ದರು. ಅವರು ಪಣಂಬೂರು ನಂದೀಶ್ವರ ದೇವಸ್ಥಾನದ ಮುಖೇಶ್ ಕೂಡ ಆಗಿದ್ದಾರೆ. ತಂದೆಯವರು ಹೇಳುವಾಗ ಹೇಳುವಾಗ ಬಾಲ್ಯದ ಅನುಭವವನ್ನು ಹೇಳುವಾಗ ನಂದೀಶ್ವರ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲಿ ಅವರು ಉತ್ತುವರ್ತಿಯಿಂದ ಭಾಗವಹಿಸಿ ಬಹಳಷ್ಟು ದೇವರ ಸೇವೆಯನ್ನು ಮಾಡಿದ್ದಾರೆ. ನಂತರ ಅವರು ನಮ್ಮಂದು ಬಂದಡಿಗೆ ಕುಕ್ಕರಾದಂತಹ ಸಂದರ್ಭದಲ್ಲಿ ಪುನರ್ವಸತಿಗಾಗಿ ರಾಜೀಪುರದಲ್ಲಿ 9 ಬ್ಲಾಕ್ಗಳನ್ನು ಮಾಡಿದ್ದಾರೆ. 9 ಬ್ಲಾಕ್ ಮಾಡಿದ್ರು ಎಲ್ಲರನ್ನ ಸ್ಥಳಾಂತರಿಸುವಾಗ ಆದಂತಹ ಅನಾಹುತ ಯಾಕೆಂದ್ರೆ 65-67-68ರವರೆಗೆ ಸ್ಥಳಾಂತರ ನಡೀತಾ ಇತ್ತು. ಬಹಳಷ್ಟು ಬಡತನ ಇತ್ತು ಆ ಪ್ರದೇಶದಲ್ಲಿ. ಇಲ್ಲಿ ಕಾಡಿಮಂಡೆಗೆ ಬಂದವಾಗ ಸರಿಯಾದ ರಸ್ತೆ ಇರಲಿಲ್ಲ, ಇಲ್ಲ ನೀರಿರಲಿಲ್ಲ, ಮನೆ ಕಟ್ಟಲಿಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರ ಒಂದು ಹೋರಾಟದ ಮನೋಭಾವನೆ ಅವರು ಏನು ಮಾಡಿದ್ರು ಅದು ಸಮಾಜಕ್ಕೆ ಆಗಿತ್ತು. ಯಾಕೆಂತ ಹೇಳಿದ್ರೆ ಅವ್ರು ಬಂದರಿಗೆ ಬಂದಂತಹ ಒಂದು ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಡಿಸ್ಪ್ಲೇಸ್ ಪರ್ಸನ್ ಪುನರ್ವಸತಿ ಈಗ ಏನು ಸ್ಥಳಾಂತರಗೊಂಡಂತಹ ನಿರ್ವಹಿಸುತ್ತಿದ್ದಾರೆ ಅವರಿಗೆ ಎಲ್ಲ ಕೆಲಸಗಳನ್ನು ಸಿಗುವ ಹಾಗೆ ಮಾಡಿದ್ದು. ಹಾಗೆ ಇಲ್ಲಿ ಬೇಕಾದಂತಹ ಒಂದು ವ್ಯವಸ್ಥೆ ಧರ್ಮವನ್ನ ತರಿಸಿದ್ರು. ಅಲ್ಲಿ ಒಂದು ಘಟನೆಯನ್ನು ನನಗೆ ಅವ್ರು ಯಾವಾಗ ಹೇಳ್ತಾ ಇಲ್ಲ. ಗವರ್ನರ್ ಆದಂತಹ ರಾಜ್ಯಪಾಲರಾದಂತಹ ಧರ್ಮೇಗೌಡರನ್ನ ಅವರು ನಮ್ಮ ಈ ಪುನರ್ವಸತಿ ಕೇಂದ್ರಕ್ಕೆ ತರಿಸಿ ಅವರ ಒಂದು ಪ್ರೋಟೋಕಾಲ್ ಏನಂತ ಹೇಳಿದ್ರೆ ಒಂದು ಗವರ್ನರ್ ಒಂದು ವರ್ಷದಲ್ಲಿ ಅವ್ರು 3 ಸತಿಗಿಂತ ಜಾಸ್ತಿ ಅದೇ ಜಿಲ್ಲೆಗೆ ಭೇಟಿ ಕೊಡುವ ಹಾಗಿದೆ. ಅವ್ರು ಆಗ 3 ಸತಿ ಭೇಟಿ ಕೊಟ್ಟಾ ಇದ್ರು ಸಾಧಾರಣ ಎಷ್ಟೊಮ್ಮೆ ಒಂದು 1-2 ಇಸ್ರೇಲಿ ಇರ್ಬೋದು. ಆ ಸಂದರ್ಭದಲ್ಲಿ ಇವರು ಗವರ್ನರ್ಗೆ ಮತ್ತೆ ಬೇಕಾದಂತಹ ಅಧಿಕಾರಿಗಳಿಗೆ ಟೆಲಿಗ್ರಾಮ್ಗಳನ್ನು ಕೊಟ್ಟು ನಮ್ಮ ಚಿಂತಾಜನಕ ಸ್ಥಿತಿಯನ್ನು ಅರಿಯಲಿಕ್ಕೆ ಅವ್ರು ಬರಲೇಬೇಕಿಲ್ಲಿ, ನಾವು ಮನವಿ ಮಾಡಬೇಕು, ನಮ್ಮ ಒಂದು ಅಸಮಾಧಾನ ಅಸಹಿಸಬೇಕು ಅಂತ ಹೇಳಿಕೊಂಡು ನಮ್ಮ ಕಾರ್ಯಕ್ರಮದ ಶಾಲೆಗೆ ಕರೆಸಿದ್ರು. ಕರೆಸಿದ್ದ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಬೇಕಾದಂತಹ ಶಾಲೆಗೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಕುಡಿಯುವ ನೀರಿಗೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಮಾಡಿಸಿದ್ರು. ಕುಡಿಯುವ ನೀರಿನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಕುಡಿಯುವ ನೀರಿರಲಿಲ್ಲ, ಅವರ ಬರಡು ಭೂಮಿ ಆಗಿತ್ತು ಕಾರ್ಯಕ್ರಮ. ಎಲ್ಲ ಮಹಿಳೆಯರನ್ನ ಭಾರಿ ಕೊಡಪಾನವನ್ನು ಹಿಡ್ಕೊಂಡು ಮತ್ತು ಲಾರಿ ನಾವು ದಕ್ಷಿಣ ಕೃಷಿಕ ಶ್ರೀಲೇಲ ಇಲ್ಲಿ ಕಾಟಿಪಡ ಕೊಡಪಾನವನ್ನು ಹಿಡ್ಕೊಂಡು ಹೋಗಿಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡಿ
ನೀರನ್ನು ಬರಿಸುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ರು. ಗಡಿಪಡದಲ್ಲಿ ನೀರಿನ ವ್ಯವಸ್ಥೆ ಇಷ್ಟೊಂದು ಪಡೆಯುತ್ತಿದೆ ಅಂತ ಹೇಳಿದ್ರೆ ಅದು ಕೋಶ ಆರು ಮಾಡಿ ಅಂತ ಹೋರಾಟ ಕೂಡ. ಅದಕ್ಕಿಂತ ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮೇಲಿಂದ ಮೇಲೆ ಗಣಪತಿ ದೇವಸ್ಥಾನವನ್ನು ಸ್ಥಾಪಿಸಿದರು ಅಂತ ಹೇಳಿ ಗೊತ್ತಿದೆ. ಆದ್ರೆ ಮುಖ್ಯವಾಗಿ ಇದು 9 ಬ್ಲಾಕ್ ಇದೆ. 9 ಬ್ಲಾಕ್ ನಲ್ಲಿ 9,000 ಮುಸ್ಲಿಂ, 2,000 ಕ್ರಿಶ್ಚಿಯನ್ ಆಗಿರುವ ಸಂದರ್ಭದಲ್ಲಿ ಹಿಂದಿಗಳಿಗೆ ಬೇಕಾದಂತ ಯಾವುದೇ ಒಂದು ದೇವಸ್ಥಾನ ಇರಲಿಲ್ಲ. ಅವಾಗ ದಾಸ್ ಅನ್ನೋದು ಡಿಸಿ, ಆ ಡಿಸಿ ಹತ್ರ ಮನವಿ ಕೊಟ್ಟು ಅವರ ಪುನರಾಗಿ ಹೇಳಿದಂತೆ ನೋಡಿ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳಿ. ಅದವರು ಡಿ ಸಿ ಅವ್ರು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸ್ಥಳ ಇಲ್ಲ, ಇಲ್ಲಿ ನಮಗೆ ಬೇಕಾದಂತ ಯಾವುದು ಸರ್ಕಾರದಿಂದ ಅಲರ್ಟ್ ಮಾಡ್ಲಿಕ್ಕೆ ಯಾವುದೇ ಸ್ಥಳ ಇಲ್ಲ. ನಿಮಗೆ ಬೇಕಿದ್ರೆ ಅಲ್ಲಿ 5 ಬ್ಲಾಕ್ನಲ್ಲಿ ಒಂದು ಸ್ಥಳ ಇದೆ, ಅದನ್ನು ನಾವು ಏರ್ಮಾರ್ಕ್ ಮಾಡಿದ್ದೇವೆ ದೇವಸ್ಥಾನಕ್ಕೆ ಅಂತ ಹೇಳಿ ಅವ್ರು ಹೇಳಿದ್ರು. ನಮ್ಮ ತಂದೆಯವರು ಹೇಳಿದ್ರು ಆ ಹುದ್ದೆಯಲ್ಲಿ ಯಾರು ಬಂದು ದೇವಸ್ಥಾನ ಮಾಡ್ಲಿಕ್ಕೆ ನಮ್ಮಿಂದ ನಾನು ತಯಾರಿಲ್ಲ. ಇಲ್ಲಿ ಏನಾದ್ರಿಂದ ಅದು ಕಟ್ಕೊಳ್ಳ ಹೋಗ್ತಾರೆ. ಸಮಗ್ರದಲ್ಲಿ ಒಂದು 40 ಸೆಂಟ್ ಜಾಗ ಇದೆ, ಅಲ್ಲಿ ನೋಡಿ ಹಾಕಿಕೊಂಡು ನಾವು ಕೇಳಿದ್ರೆ ನಿಮಗೆ ಪಣಂಬೂರ್ನಲ್ಲಿ ಯಾವುದಾದ್ರೂ ದೇವಸ್ಥಾನ ಅಡ್ಮಿಷನ್ ಆಗೋದು ಉಂಟಾ ಅಂತ ಕೇಳಿದ್ರು. ಅವಾಗ ನಮ್ಮ ಸ್ಥಳದ ಪಕ್ಕದಲ್ಲಿ ಒಂದು ಗಣಪತಿ ಗುಡಿ ಇದೆ, ಆ ಗುಡಿ ಬಗ್ಗೆ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಅನ್ನು ತೋರಿಸೋದನ್ನು ತೋರಿಸಿ ನೋಡಿ ಇಲ್ಲಿ ನಮ್ಮ ಗಣಪತಿ ಗುಡಿ ಇದೆ, ಅಡ್ಮಿಷನ್ ಆಗಿದೆ, ಇದು ಪರಿಹಾರ ಕೊಟ್ಟಿದೆ ನಮಗೆ. ಸೊ ಇದರ ಪರವಾಗಿ ನಾನು ಸರ್ಕಾರಕ್ಕೆ ಗ್ಯಾರಂಟಿ ನೀಡ್ತೇನೆ ಅಂತ ಹೇಳಿ ಬಾಂಡ್ ಬಂದುಕೊಂಡು ದೇವಸ್ಥಾನಕ್ಕೆ ಬೇಕಾದಂತಹ ಜಾಗವನ್ನು ಪಡ್ಕೊಂಡರು. ಆ ಸಂದರ್ಭದಲ್ಲಿ ಬಹಳಷ್ಟು ಕೇಳಬೇಕು ಅಂತ ಇನ್ನೊಬ್ರು ಸಾಕ್ಷಿಯನ್ನು ಹಾಕಿದ್ದಾರೆ ಆ ಬಾಂಡಿಗೆ. ಅನಂತರ ಏನಾಯ್ತು, ಹೇಳಿದ್ರೆ ಅವರು ನಮಗೋಸ್ಕರ ಮಾಡಲಿಲ್ಲ, ಎಲ್ಲ ಜನ ಭಕ್ತರ ಜನ ಎಲ್ಲ ಜನರನ್ನ ಸೇರಿಸಿಕೊಂಡು ದೇವಸ್ಥಾನವನ್ನ ಸ್ವಂತ ನೆಲೆಯಲ್ಲಿ ಬಾಂಡ್ ಕೊಟ್ಟುಕೊಂಡು ದೇವಸ್ಥಾನವನ್ನ ನಿರ್ಮಿಸಿ ಮತ್ತೆ ಸಾರ್ವಜನಿಕರಾಗಿ ಕೊಟ್ಟರು. ಈಗ ಯಾಕೆ ನಾನು ಕರ್ಮಣ್ಯಾಮಾಸ್ಯ ಅಧಿಕಾರ ಸಿಂಹಾಪುರ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಅವ್ರು ಮಾಡಿದಂತ ಎಲ್ಲ ಕರ್ಮಗಳು ಎಲ್ಲ ಸಾಧನೆಗಳು ನಮ್ಮ ಕುಟುಂಬಕ್ಕೆ ಮಾಡಿದ್ದಲ್ಲ, ಸಮಾಜಕ್ಕೆ ಮಾಡಿ. ಯಾಕೆಂದರೆ ನಾನು ಬಣಪುರ ಬಂಜಾರ್ನಲ್ಲಿ ನಾವು ಯಾವ ಉದ್ಯೋಗ ಪಡೆಯಲಿಲ್ಲ, ಹಾಗೆ ದೇವಸ್ಥಾನದಿಂದ ಯಾವುದೇ ರೀತಿಯ ಒಂದು ಪ್ರತಿಭಾವಕನಾಗಿ ಅಥವಾ ನಾವು ಯಾವುದೇ ಒಂದು ಫಲಾಪೇಕ್ಷೆಯನ್ನು ಪಡೆಯಲಿಲ್ಲ. ಕೋಆಪರೇಟಿವ್ ಸೊಸೈಟಿ ಮಾಡಿದ್ದು, ಬೀಡಿ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಮಾಡಿದ್ದು. ಬೀಡಿ ವರ್ಕರ್ಸ್ ಆಗಿನ ಸಂದರ್ಭದಲ್ಲಿ ಬೀಡಿ ಹಾಕುವಂತ ಬಹಳಷ್ಟು ಬೆಲೆಯನ್ನ ಅನುಭವಿಸ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಬೀಡಿ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಮಾಡಿದ್ರು. ಅನಂತರ ಈ ಬಂದರ್ನಲ್ಲಿ ಬೇಕಾದ ಎಲ್ಲರಿಗೂ ಕೆಲಸ ಸಿಗ್ತಾ ಇರಲಿಲ್ಲ, ಅಂತ ಸಂದರ್ಭದಲ್ಲಿ ಬ್ಲಾಕ್ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿ ಕಾಂಟ್ರಾಕ್ಟ್ ಅನ್ನು ತಗೊಂಡು ಸ್ಥಳೀಯ ಇದ್ದಾರೆ ಅವರಿಗೆ ಕೆಲಸ ಮಾಡಿ ಹಾಗೆ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಆಗ ಕೆಲವೇ ವರ್ಷ ಅರ್ಧ ಮುಕ್ಕಾಲು ಗಂಟೆ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನಮ್ಮನ್ನೆಲ್ಲ ಅವರ ಒಂದು ಅದೇ ಕ್ಷೇತ್ರಕ್ಕೆ ಒಂದು ನಮ್ಮನ್ನ ಆಶೀರ್ವಾದಿಸಬೇಕು, ಅದನ್ನ ಆ ದಿನವನ್ನು ಗಳಿಸಿದ್ದೇನೆ, ನಿಮಗೆ ಆಶೀರ್ವಾದ ಮಾಡಬೇಕು ಮತ್ತು ಸಂತೋಷಬೇಕು ಅಂತ ಹೇಳಿ ಕೇಳಿಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀನಿ. ಶ್ರೀನಿವಾಸರಾಯರ ಪುತ್ರರ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇವೆ.